ಏನು ಮಾವಿನಕಾಯಿ ತೋರಿಸಿದ ತಕ್ಷಣ ಏನೇನೋ ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಓಕೆನಾ? ಸೊ ಏನು ಗೊತ್ತಾ, ಮಾವಿನಕಾಯಿ ಸೀಸನ್ ಬಂತು ಅಂತ ಹೇಳಿದ್ರೆ ಒಂದು ಐಟಮ್ಮು ಮನೆಯಲ್ಲಿ ಮಾಡಲೇಬೇಕು. ಅದರಲ್ಲೂ ಇದು ನನ್ನ ಫೇವ್ರೇಟು. ಮಾವಿನಕಾಯಿ ರೇಟ್ ಕಮ್ಮಿ ಆಗಲಿ ಅಂತ ಹೇಳಿ ಕಾಯ್ತಾ ಇದೆ. ಯಾಕಂದರೆ ಹಬ್ಬದ ಟೈಮಲ್ಲಿ 100 ರೂಪಾಯಿ ಇತ್ತು ತೋತಾಪುರಿ ಕೆ ಜಿ, ಇವಾಗ 60 ರೂಪಾಯಿ ಇಳಿದಿದೆ. ಅದಕ್ಕೆ ರಪಕ್ಕಂತ ಒಂದಷ್ಟು ಮಾವಿನಕಾಯಿ ಎತ್ಕೊಂಬಂದ್ಬಿಟ್ಟಿದ್ದೀನಿ. ಇದರಲ್ಲಿ ನಮ್ಮಮ್ಮ ಇವತ್ತು ಏನೋ ಒಂದು ಸ್ಪೆಷಲ್ ಐಟಮ್ ಮಾಡ್ತಾರೆ ಅಂತ, ಅದು ನನ್ನ ಫೇವ್ರೇಟು. ಚಟಪಟ ಚಟಪಟ ಅಂತ ಹೇಳಿ ಒಂದು ಉಪ್ಪಿನಕಾಯಿ ಹಾಕ್ತಾರೆ. ಇದು ನಮ್ಮ ಸ್ಟೈಲಿನ ಉಪ್ಪಿನಕಾಯಿ, ಪಕ್ಕ ಹೆಂಗಿರುತ್ತೆ ಗೊತ್ತಾ? ಅದು ತಿಂದುಬಿಟ್ಟೆ ಹೇಳೋದು ನಾನು, ಪಕ್ಕ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಿಂಪಲಾಗಿ ತೋತಾಪುರಿಯಲ್ಲಿ ಇವತ್ತು ನಮ್ಮಮ್ಮ ಉಪ್ಪಿನಕಾಯಿ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟವ್ರೆ. ಅದಕ್ಕೆ ಇವಾಗ ನನಗೆ ಇದನ್ನು ಹೆಚ್ಚೋ ಕಾರ್ಯಕ್ರಮನ ಕೊಟ್ಬಿಟ್ಟಿದ್ದಾರೆ. ಇವಾಗ ನಾನು ಇದನ್ನು ಹೆಚ್ಚೋದಕ್ಕೆ ಶುರು ಮಾಡ್ಕೋತೀನಿ. ಆಮೇಲೆ ನಮ್ಮಮ್ಮ ಹಂಗೆ ಒಗ್ಗರಣೆ ಹಾಕ್ಬಿಟ್ಟು ಉಪ್ಪಿನಕಾಯಿ ಮಾಡೇ ಬಿಡ್ತಾರೆ. ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ? ಪುಟ್ಟಕ್ಕ ಮಲ್ಕೊಂಡಿದ್ದಾಳೆ. ಬೇಬಿ ಹಾಯ್, ಬೇಬಿ ಹಾಯ್ ಹೇಳೆಲ್ಲರಿಗೂ ಹಾಯ್. ಹಾ, ಏನು ಮಾಡ್ತಿದ್ದೀರಾ ನೀವು? ಸ್ವೀಟಿ ಹಾಯ್, ಹಾಯ್ ಹೇಳು. ಎಲ್ಲಿ ಪರಿ ಇಲ್ಲ, ನಮ್ಮ ಬಿನ್ನಾಡ್ಗಿತ್ತಿ ಕುರಿ ಇಲ್ಲ, ಎಲ್ಲ ಎಲ್ಲೆಲ್ಲ ಹೋಗಿದ್ದಾರೆ, ಯಾರು ಪತ್ತೆ ಇಲ್ಲ ಇವಾಗ. ಹಾಂ ಗೊತ್ತಾ, ಈ ಮಾವಿನಕಾಯಿ ಹೆಚ್ಚುತ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬಿಡ್ತಾ ಇದೆ. ಆಹಾ, ಇವಾಗ ಸಣ್ಣ ಸಣ್ಣಕ್ಕೆ ಹೆಚ್ಚೋ ಕಾರ್ಯಕ್ರಮ ಕೊಟ್ಟಿದ್ದಾರಲ್ವಾ, ಇವಾಗ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಕಟ್ಟಿಂಗ್ ಕಟ್ ಮಾಡ್ಕೊಂಡು ಉಪ್ಪಿನಕಾಯಿಗೆ ರೆಡಿ ಮಾಡ್ಕೋತಾ ಇರೋದು. ಆಮೇಲೆ ಹಂಗೆ ಗ್ಯಾಪಲ್ಲಿ ಹಂಗೆ ಹುಳಿ. ಇವತ್ತು ಬಿಸಿ ಬಿಸಿ ಉಪ್ಪಿನಕಾಯಿ ಹಾಕ್ತೀನಿ, 5 ನಿಮಿಷ ಸಾಕು, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಹುಳಿ ಉಪ್ಪು ಖಾರ ಎಲ್ಲ ಎಮ್ಮಿ ಎಮ್ಮಿ ಆಗಿ ಹಾಕಿ ಮಾಡೋ ಅಂಥದ್ದು, ನೋಡಿ ಬನ್ನಿ. ಇವಾಗ ನಾನು ಮಾವಿನಕಾಯಿ ಎಲ್ಲ ಹೆಚ್ಕೊಟ್ಟೆ. ಡ್ರೈ ರೋಸ್ಟ್ ಮಾಡಬೇಕು, ಸೇಮ್ ಇಷ್ಟು ಎಣ್ಣೆ ಹಾಕಂಗಿಲ್ಲ. ಏನೇನು ಇಟ್ಕೊಂಡಿದ್ಯಾ? ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಹಾಕೋತಾ ಇದ್ದೀನಿ, ತುಂಬ ಖಾರ ಏನು ಬೇಡ. 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಸಾಸಿವೆ, ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿನ. ಇದನ್ನೆಲ್ಲ ಡ್ರೈ ರೋಸ್ಟಾ? ಹೌದು, ಡ್ರೈ ರೋಸ್ಟ್ ಮಾಡಿಬಿಟ್ಟು ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳೋದು. ಫಸ್ಟು ಮೆಂತ್ಯ ಹುರ್ಕಳಿ. ಇದು ಯಾವ ಮಾವಿನಕಾಯಿ ಬೇಕಾದ್ರೂ ಮಾಡ್ಬೋದಾ? ಸೇಮ್ ಪ್ರೊಸೀಜರ್ ಮಾವಿನಕಾಯಿ ಆದರೂ ಮಾಡ್ಕೊಬೋದು, ನಿಮ್ಗೆ ಯಾವ್ದು ಸಿಗುತ್ತೋ ಅದು. ಆ ಥರ ಏನು ಹಣ್ಣಲ್ಲಿ ಮಾಡಬಾರ್ದು, ಕಾಯಲ್ಲೇ ಮಾಡಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಎಲ್ಲಾನು. ಇಷ್ಟ ಐಟಮ್ಮ, ಬೇರೆ ಏನೇನಿಲ್ಲ. ತುಂಬ ಸಿಂಪಲ್, ತುಂಬ ಸಿಂಪಲ್, ಫಾಸ್ಟ್ ಆಗಾಗ್ಬಿಡುತ್ತೆ. ಬೆಳ್ಳುಳ್ಳಿ ಆಪ್ಷನ್ನು ಒಗ್ಗರಣೆಗೆ ನಿಮಗೆ ಬೇಕಾದರೆ, ನಾವು ಬೆಳ್ಳುಳ್ಳಿ ತಿನ್ನಲ್ಲ ಹಾಗಾಗಿ ನಾವು ಹಿಂಗೆ ಹಾಕೊಳ್ತೀವಿ. ಮಾಡಿದ ತಕ್ಷಣ ನೋಡಿ ಕಲರ್ ಬಂತು, ಎಲ್ಲೋ ಇತ್ತಲ್ಲ ಗೋಲ್ಡನ್ ಕಲರ್ ಆಯಿತು ನೋಡಿ, ಕಲರ್ ಚೇಂಜ್ ಆಗ ನೀವೇ ನೋಡ್ತೀರ. ನೆಕ್ಸ್ಟು ಇರಿ ಸಾಸಿವೆ ಹಾಕೊಂಡ್ಬಿಡ. ಇದು ಹೆಂಗು ಕಾದಿರುತ್ತಲ್ಲ ಬೇಗ ಆಗೋಗ್ಬಿಡುತ್ತೆ, ಅಂದ್ರೆ ಸಾಕಾಗ್ಬಿಡುತ್ತೆ. ಅದು ಚಟಪಟ ಚಟಪಟ ಬಿಸಿ ಇತ್ತಲ್ಲ, ಹೇಗೋ ಬಿಸಿ ಇತ್ತಲ್ಲ, ಇದು ಅಷ್ಟೇ ಕಲರ್ ಚೇಂಜ್ ಆಯಿತು, ಸೌಂಡ್ ಆಗುತ್ತೆ ನಿಮಗೆ. ಇವಾಗ ಮೆಣಸಿನಕಾಯಿ. ಓಕೆ, ಬಾಡಿಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ರೆಡಿ ಆಯಿತು. ಇವಾಗ ಸ್ಟೌವ್ ಆಫ್ ಮಾಡೋದು, ಯಾಕೆಂದರೆ ಇದು ಒಂದು ಸ್ವಲ್ಪ ಹಾಗೆ ಬೆಚ್ಚಗೆ. ಉಪ್ಪು ಹಾಕೋಬಾರ್ದು, ಉಪ್ಪು ಹಾಕೋಬಾರ್ದಾ? ಹಾಂ, ಹಾಕೋಬಾರ್ದು ಇಷ್ಟೆ, ಸುಮ್ಮನೆ ಬಿಸಿ ಅದು. ಹಾಂ, ಸುಮ್ಮನೆ ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಬಟ್ಟು ಮಾಡಿಕೊಂಡ್ರೆ, ನಿಮಗೂ ಸ್ವಲ್ಪ ಫ್ರೆಶ್ನೆಸ್ ಇರುತ್ತೆ. ಅದು ತಣ್ಣಗಾಗಲಿ ಅಷ್ಟರೊಳಗಡೆಗೆ ಇದು ಮಿಕ್ಸಿ ಮಾಡ್ಕೊಂಬಿಡೋಣ. ಡ್ರೈ ರೋಸ್ಟ್ ಮಾಡಿದ್ದೀನಿ, ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಘಮ 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 ಅಂತ ಇದೆ, ಮೊಟ್ಟು ಪತ್ಲು ಥರ ಸಮೋಸ ಘಮ ಘಮ ಅಂದಂಗೆ. ತರಿ ತರಿನಾ ನೈಸಾ? ತುಂಬ ನೈಸ್ ಬೇಡ, ಪೇಸ್ಟ್ ಥರ ಇರುತ್ತೆ. ಇಷ್ಟಿರಬೇಕು ನೋಡಿ, ಉದುರುದ್ರಾಗಿ ಇಷ್ಟಿರಬೇಕು.
ಪುಡಿ ರುಬ್ಕೊಂಡಿದ್ಯಾ, ಮಾವಿನಕಾಯಿ ರೆಡಿ ಆಯ್ತು. ನೆಕ್ಸ್ಟ್ ಏನು? ಮತ್ತಿವಾಗ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋ ಬಿಸಿ ಉಪ್ಪಿನಕಾಯಿ. ಇವಾಗ ಒಗ್ಗರಣೆ ಹಾಕೋದೆ, ಸಿಂಪಲ್. ತವ ಕಾಯ್ತಾ ಇದೆ, ಕಾದಿದ ತಕ್ಷಣ ಫ್ಲೇಮ್ನ ಫುಲ್ಲು ಲೋ ಮಾಡ್ಕೊಳ್ಳೋದು. ನಾನು ಚಿಕ್ಕ ಗ್ಲಾಸಲ್ಲಿ ಫುಲ್ ಎಣ್ಣೆ ಹಾಕ್ತಾ ಇದ್ದೀನಿ, ಯಾಕಂದರೆ ಎಣ್ಣೆಲೇ ಬೇಯೋದಿದು. ಎಣ್ಣೆ ಕಾಯ್ತಾ ಇವಾಗ ಎಣ್ಣೆ ಕಾಯ್ತು. ಒಗ್ಗರಣೆಗೆ ಏನೇನು ಹಾಕ್ಬೇಕು? ಸೇಮು ಅವಾಗಲೇ ಹಾಕಿದ್ವಿ, 2 ಸ್ಪೂನ್ ಸಾಸಿವೆ ಹಾಕಿದ್ದೆ, ಇವಾಗ ಒಂದು 1/2 ಸ್ಪೂನ್ ಸಾಕು, ಯಾಕೆಂದರೆ ಅವಾಗಲೇ ಹಾಕಿದ್ದೀವಲ್ಲ. ನೋಡಿ ಎಣ್ಣೆ ಕಾದಿದೆ, ಹಾಂ ಕಾದಿದೆ, ಈಗ ಹಾಕ್ತೀನಿ. ಇದೆ ಸಾಸಿವೆ ಹಾಕಿದ್ದೀನಿ, ಚಟಪಟ ಸೌಂಡ್ ಬರ್ತಾ ಇದೆ ನೋಡಿ, ಡ್ಯಾನ್ಸ್ ಮಾಡ್ತಾ ಇದೆ. ಇವಾಗ ಸ್ವಲ್ಪ ಇಂಗು, ಇಂಗು ಅವಾಗಲೂ ಹಾಕಿದ್ಯಾ? ಮತ್ತೆ ಹಾಕ್ಬೇಕಾ? ಇವಾಗ ಹಾಕ್ಬೇಕು. ಕೆಲವರು ಇಂಗು ಬೇಡ ಅಂದರೆ ಬೆಳ್ಳುಳ್ಳಿ ಹಾಕೋಬೋದು, ನಾ ಬೆಳ್ಳುಳ್ಳಿ ತಿನ್ನಲ್ಲ, ಹಾಗಾಗಿ ಈಗ ಹಿಂಗೆ ಹಾಕಿದ್ದೀನಿ. ಇವಾಗ ನೋಡಿ, ಯಾಕಂದರೆ ಇದು ಇಮ್ಮಿಡಿಯೇಟಾಗಿ ಸಾಫ್ಟ್ ಆಗೋಗುತ್ತೆ, ನೀರು ಹಾಕಂಗಿಲ್ಲ. ಒಂದು 1/2 ಗಂಟೆ ಬೇಕಿದ್ದು. 1/2 ಗಂಟೆ ಉರಿಬೇಕಾ? ಹಿಂಗೆ ಬೇಡ, 5 ನಿಮಿಷನೇ ಮಾಡ್ಕೋ, ಪರವಾಗಿಲ್ಲ. ಉಪ್ಪು ಸ್ವಲ್ಪ ಈಗ ಎಣ್ಣೆಯಲ್ಲಿ ಬೆರೀಲಿ. ಓ, ಇನ್ನೂ ಪುಡಿಯೆಲ್ಲ ಹಾಕ್ಬೇಕಲ್ವಾ? ಹ್ಞೂ, ಇಲ್ಲ ಇಲ್ಲ, ಈ ಒಗ್ಗರಣೆ ಹಾಕಿ ಮಾವಿನಕಾಯಿ ಹಾಕಿದ ತಕ್ಷಣ ಈಗ ಉಪ್ಪು ಹಿಡಿಬೇಕು, ಉಪ್ಪು ಹಾಕ್ಬೇಕು ಇದಕ್ಕೆ. ಆಮೇಲೆ ಮಸಾಲೆ, ಆಮೇಲೆ ಮಸಾಲೆ ಹಾಕಿದ್ರೆ ಉಪ್ಪು ಜಾಸ್ತಿ ಹಿಡಿಯಲ್ಲ. ಅದಕ್ಕೇನೆ ಫಸ್ಟು ಮಾವಿನಕಾಯಿಗೇನೆ ಈಗ ಉಪ್ಪು ಹಾಕೋದು. ನೋಡ್ಬಿಟ್ಟು ಹೊಟ್ಟೆ ಸಿಗ್ತಾ ಇದೆ. ಇರಲಿ, ಊಟಕ್ಕಾಗುತ್ತೆ ಇವಾಗ. ಏನೊಂದು 5 ನಿಮಿಷ ಅಷ್ಟೇ ಫ್ರೈ ಆಗಬೇಕು. ಇವಾಗ ಸ್ವಲ್ಪ ಫ್ಲೇಮ್ನ ದೊಡ್ಡದು ಮಾಡ್ಕೋಬೋದು, ಆಮೇಲೆ ಸ್ಲೋ ಮಾಡ್ಕೊಂಡು ಎಣ್ಣೆ ಸೀದೋ ಇದಾಗ್ಬಿಡುತ್ತೆ, ಸಾಸಿವೆ ಸೀದೋಗ್ಬಿಡತ್ತೆ. ಸ್ಲೋ ಮಾಡ್ಕೊಂಡಿದ್ದೆ, ಇವಾಗ ಮೀಡಿಯಮ್. ಸಕ್ಕತ್ ಸ್ವೀಟಾಗಿರುತ್ತೆ. ಏನಂದ್ರೆ ಒಂದು 15 ದಿನನೂ ಇಟ್ಕೊಳ್ಳಲ್ಲ, ಎಲ್ಲ ತಿಂದಾಕ್ಬಿಟ್ಟಿರ್ತೀವಿ ನಮ್ಮಲ್ಲಂತವೆ. ಇದನ್ನು ಗಾಜಿನ ಜಾಡಿ ಅಂತಾರಲ್ಲ ಮರ್ಗಿ, ಅದರಲ್ಲಿ ಇಟ್ಟಷ್ಟು ಜಾಸ್ತಿ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕಲ್ಲಿ ಇಡಬಾರ್ದು, ಇಂಡಾಲಿಯಮ್ಮಲ್ಲಿ ಇಡಬಾರ್ದು. ಗಾಜಿನ ಬೌಲಲ್ಲಿ ಇದ್ದಷ್ಟು ಆರೋಗ್ಯಕ್ಕೂ ಒಳ್ಳೆಯದು, ಇದು ತುಂಬ ಫ್ರೆಶ್ಶಾಗೂ ಇರುತ್ತೆ. ಸ್ವಲ್ಪ ಎಷ್ಟು ದಿನ ಇಡಬೇಕಿದೆ? ಎಷ್ಟು ದಿನ ಇಡ್ಬೋದು? ಇದನ್ನು 2 ತಿಂಗಳು ಇಡ್ಬೋದು, ಆದರೆ ಫ್ರಿಡ್ಜಲ್ಲಿ ಇಟ್ಟೇ ತಿನ್ನಬೇಕು. ಫ್ರಿಡ್ಜಲ್ಲಿ ಇಡಬೇಕು, ಹಾಂ, ಒಂದೆರಡು ಆರು ಈಚೆ ಇಟ್ಬಿಟ್ಟು ತಿನ್ನಕ್ಕೆ ಮುಂಚೆ, 2 ಅವರ್ ಮುಂಚೆ ಈಚೆ ಇಡಬೇಕು ಫ್ರಿಡ್ಜಿಂದ. ಯಾಕಂದರೆ ಅದು ಸ್ವಲ್ಪ ಎಣ್ಣೆ ಜಿಡ್ಡೆಲ್ಲ ಚೆನ್ನಾಗಿ ಈಚೆ ಬರುತ್ತೆ, ಇಲ್ಲಾಂದರೆ ಅದು ಫ್ರಿಡ್ಜಿಂದ ಡೈರೆಕ್ಟಾಗಿ ತಿಂದರೆ ಒಂಥರ ಫ್ರೀಜ್ ಆಗಿರುತ್ತೆ, ಟೇಸ್ಟ್ ಇರಲ್ಲ. 2 ತಿಂಗಳು ಫ್ರಿಡ್ಜಲ್ಲಿ ಇಟ್ಟರೆ ಆರಾಮ್ಸೆ, ಎಷ್ಟು ವರ್ಷ ಎಲ್ಲ ಮಾಡಿ ತಿನ್ಬೋದು. ಮಾ ಬಸರಿಗಂತೂ ಸೂಪರು, ನೋಡಿದ ತಕ್ಷಣ ಆಹಾ. ಇದನ್ನು ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಪಲಾವ್ ಅಂಡ್ ಉಪ್ಪಿನಕಾಯಿ ಪಲಾವ್ಗೆ ನೀವು ಟೇಸ್ಟ್ ಮಾಡಿ ನೋಡಿ. ನೀವು ಮೊಸರು ಬಜ್ಜಿ ತಿಂತೀರಲ್ಲ, ಜೊತೆಗೆ ಈ ಉಪ್ಪಿನಕಾಯಿ ನೆಕ್ಕೊಂಡು ನೋಡ್ರಿ. ಇನ್ನೂ ಒಂದು ಬೌಲ್ ಎಕ್ಸ್ಟ್ರಾ ತಿಂತೀರಾ, ಇದು ಒಂದು 2 ಸ್ಪೂನ್ ಎಕ್ಸ್ಟ್ರಾ ತಿಂತೀರ. ಪಲಾವ್ ಸೂಪರ್ ಕಾಂಬಿನೇಷನ್ ಇದು. ಉಪ್ಪಿನಕಾಯಿನ ಯಾವತ್ತೂ ಸ್ಟೀಲು ಇಂಡಾಲಿಮ್ ಯಾವ್ದ್ರಲ್ಲೂ ಮಾಡಬೇಡಿ, ಫ್ರೈ ಮಾಡಬೇಡಿ, ಮರನ ಯೂಸ್ ಮಾಡಿ. ಯಾಕೆಂದ್ರೆ ನಾವು ಫ್ರೈ ಮಾಡ್ಬೇಕಾದ್ರೆ ನಮಗೂ ಒಂದು 5 ನಿಮಿಷ ಟೈಮ್ ಆಗುತ್ತೆ, ಕೈ ಶಾಖನೂ ಆಗಲ್ಲ, ಇದರಿಂದ ಯಾವ ಸೈಡ್ ಎಫೆಕ್ಟೂ ಆಗಲ್ಲ. ಮರ ತುಂಬ ಒಳ್ಳೆಯದು ನೋಡಿ. ಇವಾಗ ಕಲರ್ ಚೇಂಜ್ ಆಯಿತು, ಇವಾಗ ಇಮಿಡಿಯೇಟಾಗಿ ಉಪ್ಪು ಹಾಕೋದು. 1 ಸ್ಪೂನ್ ಬತ್ತಿ ಹಾಕ್ತೀನಿ. ಅಕ್ಕ 1 ಸ್ಪೂನ್ ಉಪ್ಪು. ನಾವೇನು ಇದನ್ನೇನು ಉಪ್ಪು ಹಾಕಿ ಹೆಚ್ಚಿ ಕೆಲವ್ರು ಏನು ಮಾಡ್ತಾರೆ, ಉಪ್ಪು ಇದನ್ನು ಹೆಚ್ಚಿಬಿಟ್ಟು ಇರಿಸ್ತಾರೆ ಒಂದಿನ ಸಾಫ್ಟಾಗಿ. ಏನು ಬೇಡ, ಇದು ಫಟಾಫಟ್ ಅಂತ ಆಗೋ ಮಾವಿನಕಾಯಿ ಉಪ್ಪಿನಕಾಯಿ ನೋಡಿ. ಉಪ್ಪು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಹೀರ್ಕೋತಾ ಇದೆ ಅಂದರೆ ಕಲರೇ ಚೇಂಜ್ ಆಯಿತು. ನೀವು ಇವಾಗಲೇ ತಿಂದರೆ ಸಾಫ್ಟಾಗೂ ಇರುತ್ತೆ. ಬೇಗ ಬೇಗ ಮಾಡಮ್ಮ. ಆಹಾ, ಇವಾಗ ಅಷ್ಟೇ. ಇವಾಗ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ನೋಡಿ ಅಷ್ಟೇ. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು, ಸ್ವಲ್ಪ ಸ್ಟೌವ್ನ ಸಿಮ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಮುಚ್ಚಿಟ್ಬಿಡಬೇಕು, ಯಾಕೆಂದರೆ ಅದಕ್ಕೆ ಉಪ್ಪು ಖಾರ ಮಸಾಲೆ ಇದೆಲ್ಲ ರುಬ್ಬಿರ್ತೀವಲ್ಲ, ಹೊಂದ್ಕೊಳ್ಳೋದಕ್ಕೆ ಒಂದು 5 ನಿಮಿಷ ಟೈಮ್ ಕೊಟ್ಟುಬಿಟ್ರೆ ಮನೆಯೆಲ್ಲ ಗಮ್ಮಂತದ. ಆಗಲೇ ಯಾವುದು ಇನ್ಸ್ಟೆಂಟ್ ತೊಗೋಬೇಡಿ, ನೀವೇ ಒಂದು ಸ್ವಲ್ಪ ಒಂದು 4-5 ಮಾವಿನಕಾಯಿ ಇದ್ರೆ ಒಂದು 25 ಜನ ಒಂದಿನ ಫಂಕ್ಷನ್ಗೆ ನೀವು ಮಾಡಿಕೊಂಡು ತಿನ್ಬೋದು. ಇನ್ಸ್ಟೆಂಟ್ ತೊಗೊಂಡ್ರೆ ಎಣ್ಣೆ ಅಲರ್ಜಿ, ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವರು ಮಿಕ್ಸ್ ಇರುತ್ತೆ. ಹಂಗಾಗಿ ನೀವೇ ನಿಮ್ಮ ಕೈಯಾರ ಮಾಡಿದಷ್ಟು ನಿಮ್ಗೆ ತುಂಬ ಖುಷಿಯಾಗಿರುತ್ತೆ, ಹೈಜಿನಿಕ್ ಆಗೂ ಇರುತ್ತೆ. ಈಗ ಉಪ್ಪಿನಕಾಯಿ ಮಾಡಬೇಕಾದ್ರೆ ಮಡಿ ಮಾಡಿ ಮಾಡಬೇಕು,
ಅಂತಾರಲ್ವಾ, ಅದು ಅದು ಹೆಂಗ್ ಏನಕ್ಕೆ ಹೇಳೋದು ಆತರ ಅಂದ್ರೆ ಪೀರಿಯಡ್ ಟೈಮ್ ಅಲ್ಲಿ ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ. ಇವಾಗ ಅದೆಲ್ಲ ಏನು ಇಲ್ಲ ಅಮ್ಮ, ಕೈ ಕಾಲು ಮಾಡೋ ಐಟಮ್ಗಳು ಹೈಜಿನಿಕ್ ಇದ್ರೆ ಸಾಕುಮ್ಮ. ಇವಾಗ ಒಂದ್ 5 ನಿಮಿಷ ಮುಚ್ಚಿಟ್ಬಿಡ್ತೀನಿ, ಆಮೇಲೆ ಟೇಸ್ಟ್ ಹೇಳು ಹೇಗಿದೆ ಅಂತ. ಉಪ್ಪಿನಕಾಯಿ ತಿನ್ನಕ್ ನಮ್ಮ ಅಪ್ಪನೂ ರೆಡಿ ಕುಂತವ್ರೆ ನೆಲದ ಮೇಲೆ. ಇವಾಗ ಬಿಸಿ ಉಪ್ಪಿನಕಾಯಿ ರೆಡಿ ಆಗಿದೆ, ಅದಕ್ಕೆ ಈ ತರ ಪಿಂಗಾಣಿ ಜಾಡಿ ಒಳಗಡೆನೆ ಸ್ಟೋರ್ ಮಾಡಬೇಕು. ಪ್ಲಾಸ್ಟಿಕ್ ಗಳಲ್ಲಿ ಇದನ್ನ ಸ್ಟೋರ್ ಮಾಡಬಾರ್ದು, ಯಾಕಂದ್ರೆ ಹಾಳಾಗುತ್ತೆ. ಸ್ಟೀಲ್ ಅಲ್ಲೂ ಸ್ಟೋರ್ ಮಾಡಬಾರ್ದು. ಸೊ ಈ ತರ ಪಿಂಗಾಣಿಗಳು ನಿಮ್ಗೆ ಸಿಗುತ್ತೆ. ಸೊ ಇದು ಉಪ್ಪಿನಕಾಯಿ ಸ್ಟೋರ್ ಮಾಡಕ್ಕೆ ಅಂತಾನೆ ಇರೋದು, ಇದ್ರೊಳಗಡೆನೆ ಸ್ಟೋರ್ ಮಾಡಬೇಕು. ಸೊ ಇವಾಗ ಉಪ್ಪಿನಕಾಯಿ ರೆಡಿ ಆಗಿದೆ, ಸ್ಟೋರ್ ಮಾಡೋಣ. ಆಮೇಲೆ ಹೆಂಗು ಊಟಕ್ಕೆ ಹಾಕೋತೀವಿ, ಇವಾಗ ಟೇಸ್ಟ್ ಮಾಡೋಣ. ಸಗದಿದೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಅದು ಪೂರ್ತಿ ಫ್ಲೇವರ್ ಹಿಡ್ಕೊಳ್ಳುತ್ತೆ, ಅವಾಗ ಇನ್ನೂ ಸೂಪರ್ ಇರುತ್ತೆ. ಇದು ಬ್ರಾಹ್ಮಣರ ಮನೆ ಸ್ಪೆಷಲ್ ಬಿಸಿ ಉಪ್ಪಿನಕಾಯಿ ಅಂತ ಹೇಳ್ಬೋದು, ಯಾಕಂದರೆ ಬೇರೆಯವರೆಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ, ಬಟ್ ಇದು ಪ್ಯೂರ್ ಹಿಂಗಲ್ಲಿ ಹಾಕಿ ಸ್ಪೆಷಲ್ ಬಿಸಿ ಉಪ್ಪಿನಕಾಯಿ. ಮಾವಿನಕಾಯಿ ಬೇಕಾದರೂ ಮಾಡ್ಕೋಬೋದು ಇದನ್ನು. ಎಷ್ಟು ಏನು ತುಂಬ ಕಾಯಿ ಇರೋ ಮಾವಿನಕಾಯಲ್ಲಿ ಏನು ಮಾಡಿದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ದಿನ ಸಸ್ಟೇನ್ ಆಗುತ್ತೆ. ಸೊ ತೋತಾಪುರಿ ಮಾವಿನಕಾಯಲ್ಲಿ ಮಾಡಿ ನಾವು, ಸಕ್ಕತ್ತಾಗಿದೆ. ನೀರ್ ಹಾಕ್ಬಾರ್ದು ಇದಕ್ಕೆ, ಉಪ್ಪಿನಕಾಯಿ ಯಾವತ್ತು ನೀರಿನ ಅಂಶ ಇರ್ಲೇಬಾರದು, ಬೇಗ ಹಾಳಾಗುತ್ತೆ. ಹಾಗಾಗಿ ಎಣ್ಣೆನೆಲೆ ಮಾಡಿದಾಗ ಹಾಳಾಗಲ್ಲ, ತಿಂಗಳಾನ್ಗಟ್ಲೆ ಸೂಪರ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಏನಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಸ್ಟೋರೇಜ್ ಮಾಡ್ಕೋಬೇಕು, 2 ಅವರ್ ಬಿಫೋರ್ ನೀವು ತಿನ್ಬೇಕು ಅಂತ ಹೇಳಿದಾಗ ಈಚೆ ಇಟ್ಬಿಟ್ಟು ತಿನ್ನಿ, ಹೇಳಿ ಟೇಸ್ಟ್ ಹೆಂಗಿದೆ ಅಂತ. ಓಕೆ, ಸೊ ಇದು ಬಿಸಿ ಉಪ್ಪಿನಕಾಯಿ ರೆಸಿಪಿ ಆಗಿತ್ತು. ನೀವು ಟ್ರೈ ಮಾಡಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹೆಂಗಿತ್ತು ಅಂತ ಹೇಳಿ ತಿಳಿಸ್ಬೋದು. ಸೊ ಟಾಟಾ, ಬಾಯ್ ಬಾಯ್. ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಕೊಂಡು ಮಲ್ಲಿಕೊಳ್ಳಿ, ಬಾಯ್. ಹೆಂಗಿದೆ ಎಣ್ಣೆ ಹೊಡೆಯ ಭಾಳ ಚೆನ್ನಾಗಿ ಅದು ಆಕ್ಚುಲಿ.